ಅಜರಾಮರ ಅಜಾತಶತ್ರು ಭಾರತ ರತ್ನ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಅಟಲ್ ಸಂಸ್ಕರಣಾ ಸಮಿತಿ ವತಿಯಿಂದ ಸಾರ್ವಜನಿಕ ಶ್ರದ್ಧಾಂಜಲಿ ಸಭೆ ಆಗಸ್ಟ್ 23 ರಂದು ಮಂಗಳೂರಿನ ಡಾಕ್ಟರ್ ಟಿಎಂಎ ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಲಿದೆ ಎಂದು ವಿಧಾನ ಪರಿಷತ್ನ ಮಾಜಿ ಸದಸ್ಯ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಹೇಳಿದರು ಮಂಗಳೂರಿನ ಓಷನ್ ಪರ್ನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ವಾಜಪೇಯಿಯವರು ದೇಶ ಕಂಡ ಒಬ್ಬ ಮಹಾನ್ ವ್ಯಕ್ತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲಕ ಬೆಳೆದು ಬಂದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ಇವರಿಗೆ ಅಟಲ್ ಸಂಸ್ಮರಣೆ ಸಮಿತಿಯ ವತಿಯಿಂದ ಸಾರ್ವಜನಿಕ ಶ್ರದ್ಧಾಂಜಲಿ ಸಭೆಯನ್ನು ಆಯೋಜಿಸಿದ್ದೇವೆ ಎಲ್ಲ ಗಣ್ಯರು ಪಕ್ಷಭೇದ ಮರೆತು ಆಗಮಿಸಲಿದ್ದಾರೆ ಎಂದು ಹೇಳಿದರು 23ನೇ ತಾರೀಕು ಸಂಜೆ ಸುಮಾರು 5 ಗಂಟೆಯಿಂದ 6.5 ಗಂಟೆಗಳ ಕಾಲ ಈ ಕಾರ್ಯಕ್ರಮ ಹಾಲ್ನಲ್ಲಿ ನಡೆಯಲಿದೆ ಅತ್ಯಂತ ಸರಳವಾದ ಆದರೆ ಅಟಲ್ ಜೀವರನ್ನು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಗೌರವದಿಂದ ನೆನಪು ಮಾಡಿಕೊಳ್ಳುತ್ತಾ ಮೊನ್ನೆ ಏನು ಅವರ ಅಂತಿಮ ಯಾತ್ರೆ ಬಹುಶಃ ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಪ್ರಧಾನಮಂತ್ರಿ ಮಂತ್ರಿಗಳು ಕೇಂದ್ರದ ಸಂಪುಟದ ಸಚಿವರು ಅನೇಕ ರಾಜ್ಯಗಳ ಮುಖ್ಯಮಂತ್ರಿಗಳು ಆ ಅಂತಿಮ ಯಾತ್ರೆಯಲ್ಲಿ ಅವರ ಹಿಂದೆ ನಡ್ಕೊಂಡು ಹೋದನ್ನು ನೋಡಿದ್ದೀವಿ ಬಹುಶಃ ಬದಲಾಗುವ ಪರಿಸ್ಥಿತಿಯಲ್ಲಿ ಒಂದು ಸಂದೇಶವನ್ನು ಕಳಿಸಿದ್ದಾರೆ ಅಂತ ಅಂದ್ಕೊಳ್ತೀನಿ ನಾನು ಈ ದೇಶ ಯಾವ ಉನ್ನತ ಸ್ಥಾನಕ್ಕೆ ಏರಬೇಕು ಅಂತ ನಾವೆಲ್ಲ ಕನಸು ಕಾಣ್ತೇವೆ ಅದಕ್ಕೆ ಇರುವ ದಾರಿ ಅಂತ ಹೇಳಿದ್ರೆ ಅಟಲ್ಜಿ ನಡೆದ ದಾರಿ ಅಂತ ನಂತರ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವ ಅವರು ಮಾತನಾಡಿ ವಾಜಪೇಯಿಯವರು ಅನೇಕ ಉತ್ತಮ ಸಂದೇಶಗಳನ್ನು ದೇಶಕ್ಕೆ ಸಾರಿದ್ದಾರೆ ಅದನ್ನು ನಾವು ಪ್ರಸ್ತುತ ಸಮಾಜಕ್ಕೆ ತಿಳಿಸಬೇಕಾದ ಅನಿವಾರ್ಯತೆ ಇದೆ ಅದರಿಂದ ಈ ಕಾರ್ಯಕ್ರಮ ಅಗತ್ಯ ಎಂದು ಹೇಳಿದರು ವಾಜಪೇಯಿಯವರು ನಮ್ಮ ಜೊತೆ ಇಲ್ಲ ಆದರೆ ಅವರ ಬದುಕಿನಲ್ಲಿ ಇವತ್ತು ಸಾವಿರ ಸಂದೇಶವನ್ನು ಈ ನಾಡಿಗೆ ಬಿಟ್ಟುಕೊಟ್ಟು ಹೋದವರು ಈ ಸಾವಿರ ಸಂದೇಶಗಳನ್ನು ನೆನಪು ಮಾಡಿ ಆ ಒಳ್ಳೆ ಒಳ್ಳೆ ವಿಚಾರಗಳು ನೂರು ಕಾಲ ಮುಂದೆ ಕೊಂಡೋಗಬೇಕಾದ್ದು ಅನಿವಾರ್ಯತೆ ಈ ದೃಷ್ಟಿಯಲ್ಲಿ ವಾಜಪೇಯಿಯವರು ಇವತ್ತು ಒಬ್ಬ ರಾಜಕೀಯ ವ್ಯಕ್ತಿ ಆದರೂ ಕೂಡ ಪಕ್ಷಕ್ಕೆ ಸೀಮಿತವಾಗಿದೆ ಒಂದು ಪ್ರದೇಶಕ್ಕೆ ಸೀಮಿತವಾಗಿದೆ ಯಾವುದೇ ಮತಕ್ಕೆ ಸೀಮಿತವಾಗಿದೆ ಇವತ್ತು ಬದುಕಿನಲ್ಲಿ ಬೇಕಾದಷ್ಟು ವಿಚಾರವನ್ನು ಬಿಟ್ಟು ಹೋಗಿದ್ದಾರೆ ಅವರ ಬದುಕಿನ ಉದ್ದಕ್ಕೂ ಬಹಳಷ್ಟು ಮೌಲ್ಯಗಳನ್ನು ಪಡೆದುಕೊಂಡು ನಮ್ಮ ದೇಶವನ್ನು ಸಮೃದ್ಧವಾಗಿ ಮುಂದೆ ಕೊಂಡೋಗಿ ಅವರು ಮುನ್ನಡೆಸಿದವರು ಅವರನ್ನು ನಾವು ಈ ಸಮಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕರು ಒಂದು ಸಂಸ್ಮರಣೆ ಮಾಡಿ ನಾಡಿಗೆ ಒಳ್ಳೆಯ ಸಂದೇಶವನ್ನು ಕೊಡಬೇಕಾದ ಅನಿವಾರ್ಯತೆ ಇದೆ ಈ ದೃಷ್ಟಿಯಲ್ಲಿ ನಾಡಲಾಗುವಂಥ ಕಾರ್ಯಕ್ರಮ ಎಲ್ಲ ಹಿತೇಶಗಳು ಸೇರಬೇಕು ಈ ಸಂದರ್ಭ ಮಾಧ್ಯಮಗೋಷ್ಠಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಪ್ರದೀಪ್ ಕುಮಾರ್ ಕಲ್ಕುರ ಸಣ್ಣ ಕೈಗಾರಿಕಾ ಸಂಘದ ಅಧ್ಯಕ್ಷರಾದ ಗೌತಮ್ ಹೆಗಡೆ ಸೇರಿದಂತೆ ಸಂಸ್ಕಾರ ಭಾರತೀಯ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು ಪವನ್ ಕಾಜ್ಮಡ್ಕ ವಿ4 ನ್ಯೂಸ್ 10.7 ಮಂಗಳೂರು